ನಮಸ್ಕಾರ ಸ್ನೇಹಿತರೆ, ನೋಡಿ, ಸರ್ಕಾರಿ ನೌಕರಿಗೆ ಕಡ್ಡಾಯ ಮುಂಬಡ್ತಿಯನ್ನು ನೀಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರೋದನ್ನ ನೀವು ಈಗ ಮುಂದಿನ ಮುಂಚಿನ ವಿಡಿಯೋನಲ್ಲಿ ನೀವು ನೋಡಿದ್ರಿ ಸ್ನೇಹಿತರೆ. ಸೊ ಇದರಲ್ಲಿ ಎಲ್ರಿಗೂ ಒಂದೇ ನಿಯಮವನ್ನು ಅನುಸರಿಸ್ತೀವಿ. ಈಗ ಈ ನಿಯಮವನ್ನು ತಂದಿರತಕ್ಕಂಥದ್ದು ಮತ್ತು ಯಾವ ಯಾವ ಇಲಾಖೆ ವಿಳಂಬವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈ ವಿಳಂಬಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ನೋಡಿ, ಎಲ್ಲರಿಗೂ ಒಂದೇ ನಿಯಮವನ್ನು ಅನುಸರಿಸಿರ್ತಕ್ಕಂಥದ್ದು. ನೋಡಿ, ವೃಂದ ಮತ್ತು ನೇಮಕಾತಿ ನಿಯಮಕ್ಕೆ ಸಂಬಂಧಿಸಿದಂತೆ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯ ನಿಯಮಾವಳಿಗಳಿವೆ. ಸೊ ಹಲವು ವರ್ಷಗಳಿಂದ ನಿಯಮಗಳಿಗೆ ತಿದ್ದುಪಡಿ ತಂದಿಲ್ಲ. ಎಲ್ಲ ಸರ್ಕಾರಿ ನೌಕರರಿಗೂ ಅನ್ವಯಿಸುವಂತೆ ವೃಂದ ಮತ್ತು ನೇಮಕಾತಿ ನಿಯಮ ಪರಿಷ್ಕರಿಸುವ ಬಗ್ಗೆ ಜಂಟಿ ಸಮಾಲೋಚನಾ ಸಮಿತಿ ಒಲವು ತೋರಿದ್ದು, ಈ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗೆ ಸೂಚಿಸಿದೆ. ಸೊ ನೋಡಿ, ಹಾಗಾಗಿ ಪ್ರಮುಖ ಇಲಾಖೆಗಳಲ್ಲಿ ವಿಳಂಬ ಆಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಕೃಷಿ ಮತ್ತು ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, KPTCL ಸೇರಿ ಪ್ರಮುಖ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ ಉಳಿದಿವೆ. ಪ್ರಥಮ ದರ್ಜೆ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಶಿರಸ್ತೇದಾರ, ತಹಸೀಲ್ದಾರ್ ಹುದ್ದೆಗಳಲ್ಲಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ಸಿಕ್ಕಿಲ್ಲ. 1910 ಹುದ್ದೆಗೆ ಬಡ್ತಿ ಕೊಟ್ಟಿಲ್ಲ. ನೋಡಿ, ಪೊಲೀಸ್ ಇಲಾಖೆಯಲ್ಲಿ 86,000 ಹುದ್ದೆ ಮಂಜೂರಾಗಿದ್ದು, ಅದರಲ್ಲಿ ಕಾನ್ಸ್ಟೇಬಲ್ ಹುದ್ದೆಯಿಂದ ಸಬ್ ಇನ್ಸ್ಪೆಕ್ಟರ್ವರೆಗೆ 1910 ಹುದ್ದೆ ಖಾಲಿ ಉಳಿದಿವೆ. ಇದರ ಜೊತೆಗೆ ಇನ್ಸ್ಪೆಕ್ಟರ್ ಹುದ್ದೆಯಿಂದ ECP ಮತ್ತು DYSP ಮತ್ತು SP ಹುದ್ದೆಯಿಂದ DGPವರೆಗೂ ಸಾಕಷ್ಟು ಮುಂಬಡ್ತಿ ಹುದ್ದೆ ಖಾಲಿ ಉಳಿದಿವೆ. ಈ ವಿಳಂಬಕ್ಕೆ ಏನು ಕಾರಣ ಅಂತ ಇಲ್ಲಿ ನೋಡೋದಾದರೆ, ನೋಡಿ, ಕೆಲ ಇಲಾಖೆಗಳಲ್ಲಿ ಶೇಕಡ 25 ಹಾಗೂ ಶೇಕಡ 50 ಹುದ್ದೆ ಭರ್ತಿಯಾಗಿಲ್ಲ. ಮುಂಬಡ್ತಿ ಕೊಟ್ಟರೆ ಕೆಳ ಹಂತದ ಹುದ್ದೆಗಳ ಕಾರ್ಯಭಾರ ಹೆಚ್ಚುತ್ತದೆ ಎಂದು ಪ್ರಕ್ರಿಯೆ ಸ್ಥಗಿತಗೊಳಿಸಲಾಗಿದೆ. ಆಯಾ ಹುದ್ದೆಗಳ ಮುಖ್ಯಸ್ಥರಲ್ಲಿ ಇಚ್ಛಾಶಕ್ತಿಯ ಕೊರತೆ, ಲಾಂಛದ ನಿರೀಕ್ಷೆ. ಸೊ ಇದನ್ನು ನೀವು ಗಮನಿಸಬೇಕು. ಸೊ ಇಷ್ಟು ಕಾರಣಗಳಿಂದ ಇವು ಮುಂಬಡ್ತಿಯನ್ನು ಕೊಟ್ಟಿಲ್ಲ, ಅಷ್ಟು ಹುದ್ದೆಗಳನ್ನು ಖಾಲಿ ಆಗಿ ಬಿಟ್ಟಿದ್ದಾರೆ ಅಂತ ಇಲ್ಲಿ ತಿಳಿಸಿರ್ತಕ್ಕಂಥದ್ದು. ಸೊ ಈಗ ಸರ್ಕಾರನೇ ಒಂದು ಆದೇಶವನ್ನು ಹೊರಡಿಸಿರೋದ್ರಿಂದ ಈಗ ಮುಂಬಡ್ತಿ 6 ತಿಂಗಳಿಗೆ ಒಂದ್ಸಲ ಮುಂಬಡ್ತಿನ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ಈಗ ವರ್ಷಕ್ಕೆ 2 ಬಾರಿ ಮುಂಬಡ್ತಿ ಕಾರ್ಯ ನಡೆಯುತ್ತೆ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ಮಾಹಿತಿ. ಮತ್ತು ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.